ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಈ ಥರ ಹಾಫ್ ಮ್ಯಾಟ್ ಹೇಗೆ ಮಾಡೋದು ಇವತ್ತು ನಾನು ಹೇಳ್ಕೊಡ್ತೇನೆ ನಿಮಗೆ. ಈ ಮ್ಯಾಟ್ ಶಾಲಲ್ಲಿ ಮಾಡ್ತಾ ಇದ್ದೇನೆ ನಾನು. ನೋಡಿ, ಹೇಗೆ ಹೀಗೆ ಶಾಲಲ್ಲಿ ಶಾಲ್ ಕಟ್ ಮಾಡಿ ಈ ಥರ ಶಾಲ್ ಕಟ್ ಮಾಡಬೇಕು. ಶಾಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಥರ ಮ್ಯಾಟ್ ಸಾಡಿಯಲ್ಲಿ ಸಹ ಮಾಡ್ಬೋದು, ಉಣಲಲ್ಲಿ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಇದರಲ್ಲಿ ಬೇರೆ ಡಿಸೈನ್ ಹೇಳ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಹೀಗೆ ಫಸ್ಟಿಗೆ ಹೀಗೆ ಮ್ಯಾಜಿಕ್ ಲುಕ್ ಮಾಡ್ಕೋಬೇಕು. ಹೀಗೆ ಮ್ಯಾಜಿಕ್ ಲುಕ್ ಮಾಡ್ಕೋಬೇಕು. ಹೀಗೆ ರೌಂಡ್ ಮಾಡಿ ನೋಡಿ, ಹೀಗೆ ಸ್ವಲ್ಪ ನೂಲು ಇದು ಬಿಡಬೇಕು. ರೌಂಡ್ ಮ್ಯಾಟ್ ಹೇಳ್ಕೊಟ್ಟಿದ್ದೇನೆ ನಾ ಈಗ ನಿಮಗೆ. ಈ ಥರ ಹಾಫ್ ಮ್ಯಾಟ್ ಡೋರಿಗೆ ಒಳ್ಳೆ ಲುಕ್ ಬರುತ್ತೆ ಮಾಡಿದ್ರೆ. ನೋಡಿ, ಹೀಗೆ ಒಂದು ಚೈನ್ ತಗೋಬೇಕು. ನೋಡಿ ಈ ಥರ, ಈಗ ಡಬಲ್ ಕ್ರೋಶ. ನೋಡಿ, ಇದು ಮ್ಯಾಜಿಕ್ ಲುಕ್ ನೂಲು ಇರುತ್ತಲ್ಲ, ಹೀಗೆ ಇಡಬೇಕು. ಈ ನೂಲು ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ 8 ಸಲ ಮಾಡಬೇಕು. ನೋಡಿ, ಡೈರೆಕ್ಟ್ ಹೀಗೆ ಸೂಜಿ ಹಾಕಿ ಸೂಜಿಯಲ್ಲಿ ಸುತ್ತ ತೊಗೊಂಡು ಡಬಲ್ ಕ್ರೋಶ ಹೇಳಿದೆ ನಾನು ನಿಮಗೆ. ನಾ ಹೇಗೆ ಮಾಡೋದು ನೋಡಿ, ಹೀಗೆ ಸೂಜಿಗೆ ಸುತ್ತ ತೊಗೊಂಡು ಹೀಗೆ ಸರ್ಕಲ್ ಹಾಕಿ ಮೇಲೆ ಎಳೆದು ನೋಡಿ, ಹೀಗೆ ಎರಡೆರಡು ಮನೆದಿಂದ ಪಾಸ್ ಮಾಡಬೇಕು. ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಡಬಲ್ ಕ್ರೋಶ ಹೇಗತ್ತೆ ನಿಮಗೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ನಿಮಗೋಸ್ಕರ ನಾನು ಮುನ್ನೊಂದು ಮ್ಯಾಟ್ದು ಎಲ್ಲ ವಿಡಿಯೋ ಹೇಳ್ತಾ ಇರ್ತೇನೆ. ನಿಮಗೆ ಮಾಡಲಿಕ್ಕೆ ಬರಬೇಕು ಆ ಥರ ಹೇಳ್ತೇನೆ ನಾನು. ನೋಡಿ, ಇದು 3 ಆಯಿತು. 8 ಸಲ ತೊಗೋಬೇಕು. ಸೂಜಿಗೆ ಸುತ್ತೊಂಡು ಸರ್ಕಾರ ಕತ್ತರಲ್ಲೇ ಮೇಲೆ ಹೇಳೋದು. ಪುನಃ ಸೂಜಿಗೆ ಸುತ್ತೊಂಡು 2 ಮನೆಯಿಂದ ಪಾಸ್ ಮಾಡಬೇಕು. ಪುನಃ ಸೂಜಿಗೆ ಸುತ್ತೊಂಡು 2 ಮನೆಯಿಂದ ಪಾಸ್ ಮಾಡಬೇಕು. ಡಬಲ್ ಕ್ರೋಶ ಡಿಸೈನ್ ಹೋದ ವಿಡಿಯೋದಲ್ಲಿ ತುಂಬ ಹೇಳಿದ್ದೇನೆ ನಾನು. ನೋಡಿ, ಹೀಗೆ 4 ಸಲ ಆಯಿತು. ಹೀಗೆ 8 ಸಲ ಮಾಡಬೇಕು. ನೋಡಿ, ಕ್ರೋಶದ್ದು ಸೂಜಿ ನಂಬರ್ 10 ನಂಬರ್ ತೊಗೊಂಡಿದ್ದೇನೆ. ನೋಡಿ ನೋಡಿ, 1 2 3 4 5 ಸಲ ಆಯಿತು. ಈ ನೂಲು ಹೇಗೆ ಇಡಬೇಕು ಮ್ಯಾಜಿಕ್ ಲುಕ್ಕಿನ. ತುಂಬ ಈಸಿ ಇದೆ ಇದು ಮಾಡಲಿಕ್ಕೆ. ನೋಡಿ, 6 ಸಲ ಆಯಿತು. 7 ಡಬಲ್ ಕ್ರೋಶ. ಇದು ಇದು ನೂಲು ಹೀಗೆ ಇಡಬೇಕು. ಈಗ ಇನ್ನೊಂದು ಸಲ ಮಾಡಿದ್ರೆ 8 ಹಿಂಗೂ ಬರುತ್ತೆ. ಮಾಡಿ ನೋಡಿ ನೋಡಿ, ಹೀಗೆ ನೋಡಿ, ಈ 8 ಸಲ ಆಯ್ತು. ನೋಡಿ, ಇದು ಡಬಲ್ ಕ್ರೋಶ ಮ್ಯಾಜಿಕ್ ಲುಕ್ ತೊಗೊಂಡು ಡಬಲ್ ಕ್ರೋಶ ಮಾಡಬೇಕು. ಈ ಥರ ಇದು ನೂಲು ಹಾಗೆ ಇಡಬೇಕು. ಹೀಗೆ ಸ್ವಲ್ಪ ಹೀಗೆ ಹಗ್ಗ ಮಾಡಬೇಕು. ಹೀಗೆ ನೋಡಿ, ಹೀಗೆ ಮಾಡಿದ್ದೇನಲ್ಲ, ಈಗ ಇದು ಟರ್ನ್ ಮಾಡಬೇಕು. ನೋಡಿ, ಹೀಗೆ ಈ ಸೂಜಿ ಕಡೆ ಇಲ್ಲಿ ಸೂಜಿ ಇರುತ್ತಲ್ಲ, ಇಲ್ಲೇ ಟರ್ನ್ ಮಾಡಬೇಕು. ಈಗ ನೋಡಿ, ಟರ್ನ್ ಮಾಡಿ ಒಂದು ಚೈನ್ ತೊಗೋಬೇಕು. ನೋಡಿ, ಹೀಗೆ ಮತ್ತೆ ಪುನಃ ಸೂಜಿ ಸುತ್ತೊಂಡು ಫಸ್ಟ್ ಮನೆಯಲ್ಲಿ 2 ಸಲ ಡಬಲ್ ಕ್ರೋಶ ಮಾಡಬೇಕು. ಪುನಃ ಅದೇ ಡಿಸೈನ್ ಎರಡೆರಡು ಮನೆಯಿಂದ. ನೋಡಿ, ಹೀಗೆ ಸೇಮ್ ಒಂದೊಂದು ಮನೆಯಲ್ಲಿ 2 ಸಲ ಡಬಲ್ ಕ್ರೋಶ ಮಾಡಬೇಕು. ನೋಡಿ, ನೋಡಿ
ಫಸ್ಟ್ ರೌಂಡಲ್ಲಿ ಮ್ಯಾಜಿಕ್ ಲುಕ್ ಮಾಡಿದ್ದೇವೆ. ಈ ಮ್ಯಾಜಿಕ್ ಲುಕ್ ನೂಲ್ ನೋಡಿ ಹೀಗೆ ಇಡಬೇಕು. ಸೆಕೆಂಡ್ ರೌಂಡಲ್ಲಿ ಮ್ಯಾಜಿಕ್ ಲುಕ್ ಮಾಡಿದ್ಮೇಲೆ 8 ಡಬಲ್ ಕ್ರೋಶ ಮಾಡಿದ್ದೀವಿ. ಥರ್ಡ್ ರೌಂಡಲ್ಲಿ 16 ಡಬಲ್ ಕ್ರೋಶ, 8 ಡಬಲ್, 16 ಡಬಲ್ ಕ್ರೋಶ ಆಗುತ್ತೆ ನೋಡಿ. ಒಂದು ಮನೆಯಲ್ಲಿ ಎರಡೆರಡು ಸಲ ಮಾಡಬೇಕು ನೋಡಿ. ನಿಮಗೋಸ್ಕರ ಹೇಳ್ತೇನೆ, ನಿಮಗೆ ಹೇಗೆ ಬರಬೇಕು ಅದೇ ಥರ ಹೇಳ್ಕೊಡ್ತೇನೆ, ನೀವು ಮಾಡಿ ನೋಡಿ, ನಾನು ಕಮೆಂಟ್ ಹೇಳಿ. ನೋಡಿ ತುಂಬ ಇದು ಇದೆ, ಇದು ಡೋರಿ ಒಳ್ಳೆ ಲುಕ್ ಬರುತ್ತೆ. ನಾನು ರೌಂಡ್ ಮ್ಯಾಟ್ ಹೇಳ್ಕೊಟ್ಟಿದ್ದೇನೆ ನಿಮಗೆ ಇದೇ ಥರ ಸೇಮ್ ಡಿಸೈನ್. ಈ ಥರ ಇನ್ನೊಂದು ಡಿಸೈನ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ಲೈಕ್ ಶೇರ್ ಮಾಡಿದ್ರೆ ಹಾಗೆ ಹೊಸ ಹೊಸ ವಿಡಿಯೋ ತೆಗಿತೀನಿ ಫ್ರೆಂಡ್ಸ್. ನೋಡಿ ಹೀಗೆ ನೋಡಿ, ತುಂಬ ಈಸಿ ಇದೆ ಇದು ಮಾಡೋದು ನೋಡಿ. ಇದು 8 ಡಬಲ್ ಕ್ರೋಶ ಫಸ್ಟ್ ಮ್ಯಾಜಿಕ್ ಲುಕ್, ನಂತರ ಒಂದೊಂದು ಮನೆಯಲ್ಲಿ ಎರಡೆರಡು ಸಲ ಡಬಲ್ ಕ್ರೋಶ. ಇದು ಎಷ್ಟಾಯಿತು? ಟೋಟಲ್ 16 ಡಬಲ್ ಕ್ರೋಶ ಆಯಿತು. ಈಗ ನೋಡಿ ಇಲ್ಲಿ ಸೂಜಿ ಇರುತ್ತಲ್ಲ, ಇಲ್ಲೇ ಟರ್ನ್ ಮಾಡಬೇಕು. ಹೀಗೆ ಟರ್ನ್ ಮಾಡಿ ಪುನಃ ಒಂದು ಚೈನ್ ತಗೋಬೇಕು. ಪುನಃ ಸೇಮ್ ಡಿಸೈನ್, ಒಂದೊಂದು ಮನೆ ಎರಡೆರಡು ಸಲ ಡಬಲ್ ಕ್ರೋಶ ಮಾಡ್ತಾ ಹೋಗ್ಬೇಕು ನೋಡಿ. ಹೀಗೆ ಸ್ವಲ್ಪ ಇದು ಹೇಗೆ ಯಾವ ಸಹ ಕಲರ್ ಆ್ಯಡ್ ಮಾಡ್ಬೋದು. ಹೀಗೆ ಇದು ಹೀಗೆ ಹೀಗೆ ಸ್ವಲ್ಪ ಹೀಗೆ ಅಗ್ಗಲ ಮಾಡ್ಕೋಬೇಕು ನೋಡಿ. ಹೀಗೆ ಈ ಕಡೆ ಸೈಡ್ ಹೀಗೆ ಹೀಗೆ ಡಿಸೈನ್ ಬರ್ತಾ ಹೋಗುತ್ತೆ ನೋಡಿ. ಈ ಥರ ಹೀಗೆ ಮಾಡ್ಕೋಬೇಕು, ಹೀಗೆ ಡೌನ್ ಮಾಡ್ಕೋಬೇಕು. ಹೀಗೆ ನೋಡಿ ಹೀಗೆ ಹೀಗೆ ಡಿಸೈನ್ ಬರ್ತಾ ಇರುತ್ತೆ. ಹೀಗೆ ಡೌನ್ ಮಾಡ್ಕೋಬೇಕು, ಹೀಗೆ ಅಗಲ ಮಾಡಬೇಕು ನೋಡಿ. ಹೀಗೆ ಬಂತು ನೋಡಿ, ಅದು ಹೀಗೆ ಪೂರ್ತಿ ಡಿಸೈನ್ ಇದೇ ಥರ ಬರುತ್ತೆ. ಸ್ವಲ್ಪ ಹೀಗೆ ಅಗಲ ಮಾಡ್ಕೋಬೇಕು, ಹೀಗೆ ಡೌನ್ ಮಾಡ್ಕೋಬೇಕು ಹೀಗೆ ನೋಡಿ. ನಾನು ಹೇಳ್ತಾ ಇದ್ದೇನೆ ಹಾಗೆ ಹೀಗೆ ಸ್ಟ್ರೇಟ್ ಬರಬೇಕು. ಹೀಗೆ ಮಾಡಿದ್ರೆ ಸ್ಟ್ರೇಟ್ ಬರುತ್ತೆ ನೋಡಿ, ಹೀಗೆ ಹೀಗೆ ಆಕಾರ ಬರ್ತಾ ಇರುತ್ತೆ ನೋಡಿ. ಹೀಗೆ ಹೀಗೆ ಮಾಡ್ಕೋಬೇಕು, ಅದು ಹೀಗೆ ಡಬಲ್ ಕ್ರೋಶ ಹಾಕ್ತಾ ಇರಬೇಕು. ಕಲರ್ ಎರಡು ಆ್ಯಡ್ ಮಾಡಿದ್ದೀನಿ, ನೀವು ಯಾವತ್ತ ಕಲರ್ ಆ್ಯಡ್ ಮಾಡ್ಬೋದು ನೋಡಿ. ಪುನಃ ಇಲ್ಲೆಲ್ಲ ಡಬಲ್ ಕ್ರೋಶ ಆದಮೇಲೆ ಟರ್ನ್ ಮಾಡಿ ಒಂದು ಚೈನ್ ಹಾಕಿ ಮತ್ತು ಪುನಃ ಇದೇ ಥರ ಈಗ ದೊಡ್ಡದು ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಬೋದು ನೋಡಿ. ಆದರೆ ಹೀಗೆ ಮಾಡಬೇಕು, ಸ್ವಲ್ಪ ಡೌನ್ ಮಾಡಬೇಕು ಅದು ಹಾಗೆ ಮ್ಯಾಟ್ ಡೌನ್ ಆಗ್ತಾ ಇರುತ್ತೆ ನೋಡಿ. ಇದು
இது மேஜிக் லுக்கு நூல். ಹೀಗೆ ಮಾಡಿದ್ರೆ ನೋಡಿ ಹೀಗೆ ಈ ಥರ ಹೀಗೆ ಲೈನ್ ಬರ್ತಾ ಇರುತ್ತೆ ನೋಡಿ, ನಾ ಹೇಳ್ದಂಗೆ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.